ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಾಳೆ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಭೇಟಿಗೆ ಸಮಯ ಕೇಳಿರುವ ಸಿಎಂ ಬೊಮ್ಮಾಯಿ ಸಮಯ ನೀಡಿದರೆ ಸಿಎಂ ನಾಳೆ ದೆಹಲಿಗೆ ತೆರಳುತ್ತಾರೆ. ದೆಹಲಿಗೆ ಹೋದರೆ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಬಗ್ಗೆ ಚರ್ಚೆ ನಡೆಸಬಹುದು. ಅಂತಾರಾಜ್ಯ ಜಲ ವಿವಾದಗಳ ಬಗ್ಗೆಯೂ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಅಲ್ಲದೆ ದೆಹಲಿ ಭೇಟಿಯ ವೇಳೆ ಸಂಸದರ ಜೊತೆ ಮಾತುಕತೆ ನಡೆಸಿ ರಾಜ್ಯ ಬಜೆಟ್ಗೂ ಮುನ್ನ ವರಿಷ್ಠರ ಜೊತೆ ಚರ್ಚಿಸಬಹುದು ಎಂದರು. ಬೆಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸಿಎಂ ಬೊಮ್ಮಾಯಿ ನಾಳೆ ಬೆಳಿಗ್ಗೆ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಫೆಬ್ರವರಿ 7ರಿಂದ ಬಜೆಟ್ ಪೂರ್ವಭಾವಿ ಸಭೆಯೇ ನಡೆಸುತ್ತೇನೆ. ವಿವಿಧ ಇಲಾಖೆಗಳ ಜೊತೆ ಸಭೆ ನಡೆಸಲಾಗುವುದು. ಬಜೆಟ್ಗೂ ಮುನ್ನ ಸಂಸದರ ಜೊತೆ ಸಭೆ ನಡೆಸುತ್ತೇನೆ. ಜಲ ವಿವಾದ ಸಂಬಂಧ ವಕೀಲರ ಜೊತೆ ಚರ್ಚಿಸುತ್ತೇನೆ. ಸಚಿವ ಸಂಪುಟದ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡಲ್ಲ. ಪಕ್ಷದ ನಾಯಕರು ಸಚಿವರ ಭೇಟಿಗೆ ಸಮಯ ಕೇಳಿದ್ದೇನೆ. ಸಮಯ ನೀಡಿದಾಗ ದೆಹಲಿಗೆ ಹೋಗಿ ಚರ್ಚೆ ಮಾಡುವೆ. ನಾಳೆ ಬೆಳಿಗ್ಗೆ ಬಹುತೇಕ ದೆಹಲಿಗೆ ಹೋಗಬಹುದು ಅಂತ ತಿಳಿಸಿದರು. ನಾನೀಗಾಗಲೇ ಮೊನ್ನೆ ಹೇಳಿದ್ದೆ, ಒಂದು ವಾಡಿಕೆ ಇದೆ ಈ ಬಜೆಟ್ ಸೆಷನ್ಗಿಂತ ಮುಂಚೆ ಎಲ್ಲ ಎಂಪಿಗಳನ್ನು ಮುಖ್ಯಮಂತ್ರಿಗಳು ಭೇಟಿಯಾಗುವಂಥದ್ದು, ಅದರ ಸಮಯ ನಿಗದಿ ಮಾಡ್ತಾ ಇದ್ದೇನೆ ಇವತ್ತು. ಅದಲ್ಲದೆ ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂಥ ಅಂತಾರಾಜ್ಯ ಜಲ ವಿವಾದ ಪ್ರತಿನಿಧಿಸುವಂಥ ಲಾಯರ್ಸ್ಗಳನ್ನು ಕೂಡ ಭೇಟಿಯಾಗುವಂಥ ಕಾರ್ಯಕ್ರಮ ಇದೆ. ಅವರೆಲ್ಲರನ್ನೂ ಭೇಟಿಯಾಗಿ ಬಹುತೇಕವಾಗಿ ನಾಳೆ ಬೆಳಗ್ಗೆ ದಿಲ್ಲಿಗೆ ಹೋಗುವಂಥ ಸಾಧ್ಯತೆ ಇದೆ. ಅಪಾಯಿಂಟ್ಮೆಂಟ್ಸು ಅದರ ಆಧಾರದ ಮೇಲೆ ಸಮಯ ನಿಗದಿಯಾಗುತ್ತೆ. ಬಹುತೇಕವಾಗಿ ನಾಳೆ ಬೆಳಗ್ಗೆ ದಿಲ್ಲಿಗೆ ಹೋಗುವ ಸಾಧ್ಯತೆ. ಅದರ ಬಗ್ಗೆ ಬಹಿರಂಗ ಚರ್ಚೆ ಮಾಡಲ್ಲ. ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬೊಮ್ಮಾಯಿ, ಬಜೆಟ್ ಬಗ್ಗೆ ಗೊಂದಲವೇನಿಲ್ಲ, ರಾಜ್ಯದಲ್ಲೂ ಬಜೆಟ್ ಬಗ್ಗೆ ಬೇರೆ ಬೇರೆ ಇಲಾಖೆ ಜೊತೆಗೆ ಮಾತನಾಡುತ್ತಿದ್ದೇನೆ, ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಬಜೆಟ್ ಮಾಡುತ್ತೇವೆ, ಸಂಸದರ ಜೊತೆ ಬಜೆಟ್ ಪೂರ್ವ ಸಭೆ ಮಾಡಿ ಚರ್ಚೆ ಮಾಡಲಾಗುವುದು, ಅಂತಾರಾಜ್ಯ ಜಲ ವಿವಾದಗಳ ಬಗ್ಗೆ ವಕೀಲರ ಜೊತೆ ಚರ್ಚಿಸುತ್ತೇನೆ ಎಂದರು. ಇಲ್ಲ, ಹಂಗೇನು ಗೊಂದಲ ಏನಿಲ್ಲ. ಅದು ಯಾವಾಗಲೂ ನೀವು ಒಂದು ಸಿಸ್ಟಮ್ ನೀವು ಫಸ್ಟ್ ತಿಳ್ಕೊಳ್ಳಿ. ಬಜೆಟ್ ಸ್ಪೀಚ್ ಇದು ರಿಯಲ್ ಬಜೆಟ್ಟು ಡಾಕ್ಯುಮೆಂಟ್ಸು ಅದು ಬೇರೆ ಇರ್ತದೆ. ಇಲಾಖಾ ವಾಯ್ಸು, ಇಲಾಖಾ ವಾಯ್ಸ್ ನಂತರ ಸ್ಟೇಟ್ ವಾಯ್ಸು ಈ ಥರ ಬರ್ತದೆ. ಅದು 2 ದಿವಸ ಬೇಕಾಗ್ತದೆ. ಪಡ್ಕೊಂಡ್ಮೇಲೆ ಯಾವ್ಯಾವ ಸ್ಕೀಮ್ ಕಂಟಿನ್ಯೂ ಆಗಿದೆ ಮತ್ತು ಯಾವ್ಯಾವ ಹೊಸ ಸ್ಕೀಮ್ ಬಂದಿದೆ, ಅದಕ್ಕೆ ಅನುಪಾತ ಏನಿದೆ, ಆ ಎಲ್ಲವೂ ಕೂಡ, ಆಮೇಲೆ ಅಮೌಂಟ್ ಎಷ್ಟಿದೆ ಅವೆಲ್ಲವೂ ಕೂಡ ಗೊತ್ತಾಗ್ತದೆ. ಅದರ ಆಧಾರದ ಮೇಲೇ ನಮ್ಮ ಬಜೆಟ್ನಲ್ಲಿಯೂ ಕೂಡ ಕೇಂದ್ರ ಸರ್ಕಾರದಿಂದ ಬರುವಂಥ ಗ್ರಾಂಟಿನ ಏಡು, ಕೇಂದ್ರ ಸರ್ಕಾರದಿಂದ ಬರುವಂಥ ಲೋನ್ಸ್, ಇದರ ಆಧಾರದ ಮೇಲೆ ನಮ್ಮ ಬಜೆಟನ್ನು ಕೂಡ ನಾವು ನಿರ್ಣಯ ಮಾಡಬೇಕಾಗ್ತದೆ. ಬರುವಂಥ ದಿನಗಳಲ್ಲಿ 7ನೇ ತಾರೀಕಿನಿಂದ ನಾನು ಬೇರೆ ಬೇರೆ ಇಲಾಖೆಯ ಬಜೆಟ್ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾ ಇದ್ದೇನೆ. ಬೇರೆ ಬೇರೆ ಇಲಾಖೆ ಜೊತೆಗೆ ಮಾತನಾಡ್ತಾ ಇದ್ದೇನೆ. ಅವರೆಲ್ಲರ ಅಭಿಪ್ರಾಯ ತಗೊಂಡು ಬಜೆಟ್ಗಳ ಒಂದು ತೀರ್ಮಾನಗಳನ್ನು ನಾವು ಮಾಡ್ತೀವಿ. ನಾಳೆ ದೆಹಲಿಗೆ ತೆರಳುವ ಸಾಧ್ಯತೆ ಇದ್ದು ಪ್ರಧಾನಿ ನರೇಂದ್ರ ಮೋದಿ ಭೇಟಿಗೆ ಸಮಯ ಕೇಳಿರುವೆ ಎಂದರು.